ಗಾಬರಿ ನಾನೇ ದೆವ್ವ ಅವ ಅವ ಅಂತ ಇದ್ದಿದ್ದು ಅದು ಯಾವ ಅವ ಅಂದರೆ ಎಲ್ಲ ಕಡೆ ಬರೀ ನಮ್ಮ ಕನ್ನಡ ಚಿತ್ರದೇ ಅವ ಅಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಬರೆಸಿದ್ದೀನಿ ನಾನು ಅಲ್ಲಿ ಕಾಣಿಸ್ತಿಲ್ವಾ ಯಾ ಇದೇನಿದು ಪ್ರತಿ ವಾರ ದೆವ್ವ ಒಂದೊಂದು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದ ಅದು ದೇವಿ ಜೊತೆಲಿ ಇವತ್ತೇನಿದು ಸಿಂಗಲ್ ಆಗಿ ನಮ್ಮ ಜೊತೆ ಮಿಂಗಲ್ ಆಗಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತ ಗಾಬರಿ ಆಗ್ತಾ ಇದ್ದೀರಾ ಎಸ್ ಈ ವಾರ ನಾನು ಸಿನಿಮಾಗಳ ಬಗ್ಗೆನೇ ಮಾತಾಡ್ತಾ ಇರೋದು ಬಟ್ ಈ ವಾರ ರಿಲೀಸ್ ಆಗಿರೋ ಸಿನಿಮಾಗಳ ಬಗ್ಗೆ ಅಲ್ಲ ಈ 6 ತಿಂಗಳ ಹಿಂದೆಯಿಂದ ಅಂತಂದರೆ 2016 ಜನವರಿ 1ನೇ ತಾರೀಕಿಂದ ರಿಲೀಸ್ ಆಗಿದೆಯಲ್ಲ ಇವತ್ತಿನವರೆಗೆ ಆ ಒಂದು ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಈ 6 ತಿಂಗಳಲ್ಲಿ ನಮ್ಮ ಕನ್ನಡ ಚಿತ್ರಗಳದ್ದೇ ಅವ ಹೌದು ಏನು ಕಾಮಿಡಿ ಅನ್ಕೊಂಡಿದ್ದೀರಾ ಸೀರಿಯಸ್ ಆಗಿ ಆ ಅವಗಳು ಹೆಂಗೆಂಗಿತ್ತು ಮುಂದಕ್ಕೆ ಯಾವ್ಯಾವ ಥರನಾದ ಅವಗಳನ್ನ ನಾವು ನಿಮಗೆ ತೋರಿಸ್ತೀವಿ ಅಂತ ಚಿತ್ರರಂಗದವ್ರು ಕಾಯ್ಕೊಂಡಿದಾರಲ್ಲ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ನ ನಾನು ನ್ಯೂಸ್ ರಿಪೋರ್ಟರ್ ಥರ ರಜಿ ಅಲ್ಲ ನ್ಯೂಸ್ ರೀಡರ್ ಥರ ಕೊಡ್ತೀನಿ ಪ್ಲೀಸ್ ವಾಚ್ ಇಟ್ ಇಟ್ಟಿರೋರ್ಗ್ ಮಾತ್ರ ಇರುತ್ತೆ ಉಸರ್ ನಿಂತ ಮೇಲೂ ಹೆಸರು ಇರಬೇಕು ಅಂತಂದ್ರೆ ದಂಬೇಕಲೈ ಕ್ಯಾಮ್ರತಿ ನಾನು ನಿಮ್ಮ ದೆವ್ವ ಕನ್ನಡ ಚಿತ್ರಗಳದೇ ಅವ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಲ್ಲಿರೋ ಸ್ವಾಗತ ಸುಸ್ವಾಗತ ಎಸ್ ಇನ್ನಷ್ಟು ಕನ್ನಡ ಚಿತ್ರಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ 6 ತಿಂಗಳಲ್ಲಿ ಬರೋಬ್ಬರಿ 99 ಚಿತ್ರಗಳು ತೆರೆ ಕಂಡಿವೆ ಹೌದು ನಿಜಕ್ಕೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ 6 ತಿಂಗಳಲ್ಲಿ ಇನ್ನು ಒಂದೇ ಒಂದು ಆಗ್ಬಿಟ್ಟಿದ್ರೆ ಸೆಂಚುರಿ ಆಗೋಗಿರೋದು ಬಟ್ ಮಿಸ್ ಬಟ್ ಆದರೂ ಪರವಾಗಿಲ್ಲ ಈ 99 ಚಿತ್ರಗಳಲ್ಲಿ 6 ಚಿತ್ರಗಳು ಬಂದ್ಬಿಟ್ಟು ತುಳು ಚಿತ್ರದ್ದು ಅದು ಬಿಟ್ಟರೆ ಇನ್ನೆಲ್ಲ ನಮ್ಮ ಕನ್ನಡ ಭಾಷೆಯ ಚಿತ್ರಗಳೇ ರಿಲೀಸ್ ಆಗಿದೆ ಮೊದಲನೇದಾಗಿ ನಮ್ಮ ಕನ್ನಡದಲ್ಲಿ ಡೆಬ್ಯೂ ಮಾಡಿದಂತಹ ರಾಮ್ ಗೋಪಾಲ್ ವರ್ಮಾ ಅವರು ಕಿಲ್ಲಿಂಗ್ ವೀರಪ್ಪನ್ ಅನ್ಕೊಂಡು ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಬಂದಂತಹ ಒಂದು ಚಿತ್ರ ಓಪನಿಂಗ್ ಅಲ್ಲಿ ಭರ್ಜರಿಯಾದ ಒಂದು ಓಪನಿಂಗ್ ನ ತಂದು ಕೊಡುತ್ತೆ ಕನ್ನಡಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದಾದ ನಂತರ ಯಾರು ಗೆಸ್ಸೆ ಮಾಡಿರಲಿಲ್ಲ ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಇಂಥದೊಂದು ಚಿತ್ರ ದೇಶ ವಿದೇಶಗಳಲ್ಲೆಲ್ಲ ಹೆಸರು ಮಾಡುತ್ತೆ ಅಂತ ಆ ಒಂದು ಚಿತ್ರನೇ ತಿಥಿ ಅಂದರೆ ಎಲ್ಲರೂ ದೂರ ಓಡ್ತಾ ಇದ್ರು ಅಯ್ಯೋ ಯಾಕೆ ಬೇಕಪ್ಪ ಅಂತ ಬಟ್ ಆ ಒಂದು ತಿಥಿನ ನೋಡೋಕ್ಕೆ ಥಿಯೇಟ್ರಿಗೆ ಎಲ್ಲರೂ ಮುಗ್ಗರಿಸಿ ಬರ್ತಾ ಇದ್ರು ಯು ಟರ್ನ್ ಅನ್ನೋ ಒಂದು ಇನ್ನೊಂದು ವಿಭಿನ್ನವಾದ ಒಂದು ಕಥೆಯನ್ನು ತಂದುಕೊಟ್ರು ನಿಜಕ್ಕೂ ಕೂಡ ಆ ಒಂದು ಚಿತ್ರನೂ ಕೂಡ ನಮ್ಮ ಜನ ಕೈ ಬಿಡಲಿಲ್ಲ ಆ ಯು ಟರ್ನ್ಗೆ ಜನ ಎಲ್ಲ ಥಿಯೇಟ್ರಿಗೆ ಹೋಗಿ ಯು ಟರ್ನ್ ಹಾಕ್ಕೊಂಡು ಬರ್ದೇ ಸ್ಟ್ರೈಟಾಗಿ ಥಿಯೇಟ್ರ್ ಒಳಗೆ ಹೋಗಿ ಅವ್ರು ನೋಡಿದಲ್ದೇ ಇನ್ನಷ್ಟು ಜನರನ್ನು ಸ್ಟ್ರೈಟಾಗಿ ಥಿಯೇಟ್ರಿಗೆ ಕಳಿಸಿದ್ರು ಇದಾದ ನಂತರ ಮಾಸ್ ಆಗಿ ನಿಜಕ್ಕೂ ಕೂಡ ಈ ವರ್ಷದಲ್ಲಿ ಅಬ್ಬರಿಸಿದ ಇನ್ನೊಂದು ಸಿನಿಮಾ ಅದು ಯಾವುದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಚಿತ್ರದ ಚಿಕ್ಕ ಚಿಕ್ಕ ತುಣುಕುಗಳು ನಿಮಗಾಗಿ ವಾಚ್ ಇಟ್ ಯಾರು ನಿಮ್ಮ ಅಪ್ಪ ಸೆಂಚುರಿ ಗೌಡ ಸರಿ ಬಿಡು ಸರ್ ನಾನು ಡಬಲ್ ರೋಡ್ ಫ್ಲೈಓವರ್ ಮೇಲೆ ಒಂದು ಸ್ಟೋರಿ ರೆಡಿ ಮಾಡ್ತಾ ಇದ್ದೀನಿ ಹಾ